ಹೊನ್ನಾಳಿ ಮತಕ್ಷೇತ್ರದ ಹತ್ತು ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾನು ಕಳೆದ ಮೂರು ನಾಲ್ಕು ತಿಂಗಳಿಂದ ಪತ್ರವನ್ನು ಕೊಟ್ಟಿದ್ದೆ ಜೊತೆಗೆ ಇನ್ನೂ ಎರಡು ಮೂರು ಕ್ಷೇತ್ರ ಸಂಬಂಧಪಟ್ಟ ಕೆಲಸದ ಬಗ್ಗೆ ಕೊಟ್ಟಿದ್ದೆ ಹತ್ತು ಸಾರಿ ಭೇಟಿ ಮಾಡಿದೆ ಒಂದು ಸಾರಿ ರಾತ್ರಿ 11 ಗಂಟೆ ಭೇಟಿ ಮಾಡಿದೆ ನಾನು ಆಡಳಿತ ಪಕ್ಷದ ಶಾಸಕನಾಗಿ ಮಾತಾಡಬಾರದು ನನಗೆ ನನಗೂ ಏನು ಮಾತಾಡಬಾರದು ಏನು ಮಾತಾಡಬೇಕು ಅಂತ ನನ್ನ ಕಡೆಗೊಂದಿದ್ದೀನಿ ಲಕ್ಷ್ಮಣ ರೇಖೆ ಆದರೆ ಅನಿವಾರ್ಯವಾಗಿ ನಾನು ಮಾತಾಡಲೇಬೇಕಾಗುತ್ತೆ ಅವರ ಪಕ್ಕದಲ್ಲಿರತಕ್ಕಂತ ಆಪ್ತ ಸಹಾಯಕರಿಗೆ ಕರೆ ಮಾಡಿದ್ರೆ ಒಬ್ಬರು ಸ್ವೀಕಾರ ಮಾಡ್ತಾರೆ 15 ದಿವಸದ ಪ್ರಯತ್ನ ಮಾಡ್ತಾರೆ ನಾನು ಮಾಧ್ಯಮ ಮುಂದೆ ಮಾತಾಡಬಾರದು ಅಂತ ಆದರೆ ಅನಿವಾರ್ಯ ಮಾತಾಡಬೇಕಾಗಿದೆ ನಿನ್ನೆ ಅವರ ಆಪ್ತ ಕಾರ್ಯದರ್ಶಿ ಕರೆ ಮಾಡಿದೆ ನಾನು ಹೇಳಿದೆ ನೋಡ್ರಿ ಈ ರೀತಿ ಕೆಲಸಗಳು ಪೆಂಡಿಂಗ್ ಇದೆ ಬಾಕಿ ಇದೆ ಯಾರಿಗೆ ಫೋನ್ ಮಾಡಕ್ಕೆ ಸಚಿವರು ಕರೆ ಸ್ವೀಕಾರ ಮಾಡಲ್ಲ ಹತ್ತಾರು ಬಾರಿ ಕರೆ ಭೇಟಿ ಮಾಡಿದ ಕೆಲಸಗಳಾಗಿಲ್ಲ ಸಚಿವರು ಅಂದ್ರೆ ದೇವಲೋಕದಿಂದ ಇಳಿದು ಬಂದರು ಅಂತ ನಾನು ಕೇಳಿದೆ ಅಧಿಕಾರ ಕೊಟ್ಟರೆ ಜನಸೇವೆಗೋಸ್ಕರ ಜನಸೇವೆಗೋಸ್ಕರ ಅನ್ನೋದು ನಾವ್ಯಾರು ಮರಿಬಾರ್ದು ಏನ ಯೋಗ ಯೋಗ ಭಾರತೀಯ ಜನತಾ ಪಾರ್ಟಿಯ ಸಂಘ ಕಾರ್ಯಕರ್ತರ ಪರಿಶ್ರಮದಿಂದ ನಾವು ಅಧಿಕಾರಕ್ಕೆ ಬಂದಿದ್ವಿ ಒಂದು ನರೇಂದ್ರ ಮೋದಿ ಅವರ ವರ್ಚಸ್ಸು ಅಮಿತ್ ಶಾ ಅವರ ವರ್ಚಸ್ಸು ಯಡಿಯೂರಪ್ಪನವರ ವರ್ಚಸ್ಸು ಮತ್ತು ಕಾರ್ಯಕರ್ತರ ಪರಿಶ್ರಮದಿಂದ ನಾವು ಆಯ್ಕೆ ಆಗಿದ್ವಿ ಮೂರು ಬಾರಿ ನಾನು ಶಾಸಕನಾಗಿದ್ದೀನಿ ನನಗೆ ಸ್ವಾಭಿಮಾನ ಧಕ್ಕೆ ಆಗಿದೆ ನಾನು ನನ್ನ ರಾಜಕಾರಣದಲ್ಲಿ ರಾಜಕಾರಣ ಇಲ್ಲದ್ರೂ ಪರವಾಗಿಲ್ಲ ನನ್ನ ಮತಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾನು ರಾಜೀನೇ ಆಗಲ್ಲ ನಿನ್ನೆ ಅವ್ರು ಹೇಳಿದೆ ಆಪ್ತ ಕರೆಸಿ ಇದೇ ರೀತಿ ಇನ್ನು ಕೆಲವು ಸಚಿವರು ಅದಾರೆ ನಾನು ನಿನ್ನೆ ರಾಜ್ಯದ ಅಧ್ಯಕ್ಷಕ್ಕೆ ಕರೆ ಮಾಡಿದ್ರೆ ರಾಜ್ಯದ ಅಧ್ಯಕ್ಷ ಮಂಗಳೂರಲ್ಲಿದ್ದರು ಅವ್ರ ವಿಷಯ ಹೇಳಿಲ್ಲ ಕೆಲವ್ರ ಬಗ್ಗೆ ನಾನು ರಾಜ್ಯದ ಅಧ್ಯಕ್ಷಕ್ಕೆ ದೂರು ಕೊಟ್ಟಿದ್ದೀನಿ ಕೆಲವು ನಡವಳಿಕೆಗಳನ್ನು ಚರೂರು ನಮ್ಮ ಸಚಿವರು ಒಂದು ಸಂಘಟನೆ ಇವರು ಯಾರೂ ಬೇಕಾಗಿಲ್ಲ ಕೇವಲ ಅಧಿಕಾರ ಬೇಕಾಗಿದೆ ಅವರಾಯ್ತು ಅವ್ರ ಕ್ಷೇತ್ರಕ್ಕಾಯ್ತು ವಿಧಾನಸೌಧಕ್ಕೆ ಅಷ್ಟೇ ಕೆಲವು ಸಚಿವರಾಗ್ಬಿಡೋದು ಈ ಮಾತನ್ನು ನಾನು ಅನಿವಾರ್ಯ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ ನನಗೆ ರಾಜ್ಯದ ಅಧ್ಯಕ್ಷಕ್ಕೆ ಕೇಳಿ ಹೇಳ್ತೀನಿ ಉತ್ತರ ಕೊಡ್ತೀನಿ ಮುಖ್ಯಮಂತ್ರಿಗೂ ಕೇಳಿ ಉತ್ತರ ಕೊಡ್ತೀನಿ ನನ್ನಂಥವ್ರಿಗೆ ಈ ರೀತಿ ಆಟ ಆಡಿಸ್ತಾರಂದ್ರೆ ಇಲ್ಲಿ ಬಾಯಿ ಸತ್ತ ಬಹಳ ಜನ ಶಾಸಕರು ನೋವು ಬಿಡದ ಶಾಸಕಾಂಗ ಸಭೆಯಲ್ಲಿ ಕೆಲವು ನಡವಳಿಕೆಗಳನ್ನ ಪ್ರಶ್ನೆ ಮಾಡಿದೀವಿ ಇನ್ನು ಮುಂದಾದ ಸಚಿವರು ನಿನ್ನೆ ನಾನು ಕರೆ ಮಾಡಿದ ಮೇಲೆ ನಾನು ಹೇಳಿದೆ ರೇಣುಕಾಚಾರ್ಯರ ಇನ್ನೊಂದು ಮುಖ ತೋರಿಸಬೇಕಾಗುತ್ತೆ ಅಂತ ಹೇಳಿದೀನಿ ಬಿಎಸ್ಕೆ ಅವರೇ ಅಂತಲ್ಲ ಯಾರೇ ಇರ್ಬೋದು ಕೆಲವು ಸಚಿವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪ್ರಾಮಾಣಿಕ ಅವ್ರು ಹೊಗಳ್ಬೇಕಂತ ಹೇಳ್ತಾರೆ ಯಾರು ಹೋದ್ರು ಅವ್ರ ಮನೆ ಬಾಗಿಲಿಗೆ ಹೋದ್ರೆ ಪತ್ರ ಬರ್ಕೊಡ್ತಾರೆ ಪತ್ರ ಬರೀತಾರೆ ಅವ್ರ ಕೆಲಸಗಳಾಗಬೇಕು ಅವ್ರ ಪಿ ಎಸ್ ಗಳಿಗೆ ಮತ್ತೊಬ್ಬರಿಗೆ ಹೇಳ್ತಾರೆ ಫಾಲೋಅಪ್ ಮಾಡಕ್ಕೆ ಹೇಳ್ತಾರೆ ಕೆಲಸ ಮಾಡ್ತಾರೆ ಇಂಥ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಸಂಘಟನೆಗೆ ಮತ್ತು ಯಡಿಯೂರಪ್ಪನವರಿಗೆ ಸರ್ಕಾರ ಒಳ್ಳೆ ವರ್ಚಸ್ಸು ಬರಬೇಕಂದ್ರೆ ಕೆಲವರು ಸಚಿವರುಗಳು ತಮ್ಮ ಧೋರಣೆಗಳಿಂದ ಬದಲಾವಣೆ ಮಾಡಿಕೊಳ್ಬೇಕು ಬದಲಾವಣೆ ಮಾಡಿಕೊಳ್ಳದೇ ಇದ್ರೆ ಶಾಸಕಾಂಗ ಸಭೆಯಲ್ಲಿ ನಿಮ್ಮ ನಡವಳಿಕೆ ಎಲ್ಲರೂ ಅಲ್ಲ ಕೆಲವರು ನಿಮ್ಮ ನಡವಳಿಕೆಗಳನ್ನ ನೇರವಾಗಿ ಪ್ರಶ್ನೆ ಮಾಡತಕ್ಕಂತ ಅಧಿಕಾರ ನಮಗಿದೆ ನಾವು ಜನರಿಂದ ಹಾಕಿದೀವ್ರಿ ನೀವು ಸಚಿವರಾದ ತಕ್ಷಣ ಏನು ನಿಮ್ಮಿಂದ ಸರ್ಕಾರನ ಯಾರು ಒಬ್ಬಿದ ಸರ್ಕಾರನ ಈ ನಾಡಿನ ನಮ್ಮ ಕಾರ್ಯಕರ್ತರ ತ್ಯಾಗ ಬಲಿದಾನ ಮುಖಂಡ ತ್ಯಾಗದಿಂದ ಸರ್ಕಾರ ಅಧಿಕಾರಕ್ಕೆ ಮರಿಬಾರದು ಏ ನಿಮ್ಮೊಬ್ಬರಿಂದ ಯಾರು ಒಬ್ಬಿದ ಸರ್ಕಾರ ಇದು ನಾನು ಹಂಗಂತೇಳಿ ಜೆಡಿಎಸ್ ಕಾಂಗ್ರೆಸ್ ಬಂದರೆ ಎಲ್ಲರೂ ಟೀಕೆ ಮಾಡಕ್ಕೆ ಇಚ್ಛೆ ಪಡೋದ ನಾನು ಮಾತಾಡಬಾರ್ದು ಮಾಧ್ಯಮದಿಂದ ಅನಿವಾರ್ಯವಾಗಿ ನಾನು ಮಾತಾಡ್ತಾ ಇದ್ದೀನಿ ನಿನ್ನೆ ಕರೆ ಇವತ್ತು ಧರಣಿ ಕೂರ್ತಿದ್ದೆ ಯಾರು ಹೇಳಿದ್ರು ಕೇಳ್ತಾರಲ್ಲ ಪ್ರತಿಭಟನೆ ಮಾಡಿದ್ದೆ ಕೆಲವು ಕೆಲಸಗಳನ್ನ ಆದೇಶ ಮಾಡಿ ಅವ್ರ ಆಪ್ತ ಕಾರ್ಯದರ್ಶಿ ನಿನ್ನೆ ಸಂಜೆ ಕರೆ ಮಾಡಿದರೆ ನಮ್ಮ ಕಚೇರಿಗೆ ಇವತ್ತು ಬೆಳಗ್ಗೆ ಕರೆ ಮಾಡಿ ಸರ್ ಇಂತಿಂತ ಕೆಲಸ ಇದೆ ಮಾಡಿದ ಇದೇ ಕೆಲಸ ಅವ್ರು ಮೊದಲು